ಹಲೋರೆ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಚಿಕನ್ ಬಿರಿಯಾನಿ. ಓಕೆ, ಸ್ವಲ್ಪ ಸ್ಪೆಷಲ್ ರೀತಿಯಲ್ಲಿ ಮಾಡೋದು ಇವತ್ತು ಚಿಕನ್ ಬಿರಿಯಾನಿ. ಒಬ್ಬರು ಶೆಫ್ ಇದ್ದಾರೆ, ಅವರು ಹೇಳಿಕೊಟ್ಟಿದ್ದು, ಮಿಸ್ಟರ್ ಎಕ್ಸ್ ಹೇಳ್ತೀವಿ ನೋಡಿ, ಅವರು ಅವರ ಬಿರಿಯಾನಿನ ಇವತ್ತು ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಆಗುತ್ತೆ ಅಂತ ಹೇಳಿ. ಅವರಿಗೆ ರೈಸನ್ನು ಇಡೋಣ, ಆಮೇಲೆ ಉಳಿದದ್ದು ಒಂದೊಂದಾಗಿ ಕೆಲಸವನ್ನು ಮಾಡೋಣ. ಬನ್ನಿ. ಓಕೆ, ರೈಸಿಗೆ ಆಲ್ರೆಡಿ ನೀರಿಟ್ಟಾಗಿದೆ. ಇಲ್ಲಿ ಜೀರಿಗೆ, ಜಾವಿತ್ರಿ, ತೇಜ್ಪತ್ತ, ಆಮೇಲೆ ಸ್ವಲ್ಪ ಬಡಿಶೇಪ್, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಚಮಚದಷ್ಟು ಸಕ್ಕರೆ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಗೂ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕಿ ನೀರನ್ನು ಕುದಿಸಲಿಕ್ಕೆ ಇಡ್ತಾ ಇದ್ದೀವಿ. ಇವಾಗ ರೈಸ್ ಇಲ್ಲಿ 6 ಕಪ್ಪಷ್ಟು ತಗೊಳ್ತಾ ಇದ್ವಿ, ಅದಕ್ಕೆ ಬೇಕಾಗುವಷ್ಟು ನೀರನ್ನು ಇಲ್ಲಿ ಹಾಕಿದ್ದೀವಿ. ಓಕೆ, ಚೆನ್ನಾಗಿ ಕುದಿ ಬಂದಿದ್ದೆ. ತೊಳೆದಿಟ್ಟ ಬಾಸ್ಮತಿ ರೈಸ್ ತಗೊಂಡಿದ್ದೀವಿ, ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಇಂಡಿಯಾ ಗೇಟ್ ರೈಸ್ ಇಲ್ಲಿ ಯೂಸ್ ಮಾಡ್ತಾ ಇದ್ವಿ, ರೆಗ್ಯುಲರ್ ರೈಸ್ ಇದು. ಇದನ್ನೇನು ನೆನೆ ಹಾಕಬೇಕಂತ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ತೊಳೆದು ಹಾಕಿದರೆ ಆಯಿತು. ಓಕೆ, ಇನ್ನು ಚೆನ್ನಾಗಿ ಒಂದು ಕುದಿ ಬರಲಿ. ಜೋರಾಗಿ ಕುದಿ ಬಂದಿದ್ದೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ರೈಸನ್ನು ಬೇಯಿಸಿದರೆ ಆಯಿತು. ರೈಸ್ ಪರ್ಫೆಕ್ಟಾಗಿ ಬೇಯಬೇಕು, ಕರೆಕ್ಟಾಗಬೇಕು ಅಂದರೆ ಒಂದು 90% ನಾನಿಲ್ಲಿ ಬೇಯಿಸ್ತಾ ಇದ್ವಿ. ಓಕೆ, ತುಂಬ ಸಾಫ್ಟ್ ಆಗಲಿಕ್ಕೆ ಕೂಡ ಬಿಡಲ್ಲ. ಇವಾಗ ರೈಸ್ ಇಲ್ಲಿ ರೆಡಿಯಾಗಿದೆ. 90% ಸ್ವಲ್ಪ ಜಾಸ್ತಿ ಬೆಂದಿದೆ, ಯಾಕೆಂದರೆ ನಾವು ಹಾಕ್ತೀವಲ್ವ ರೈಸ್, ಅಲ್ಲೇ ದಮ್ಮಿಗೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೇಯುತ್ತೆ. ಹಾಗಾಗಿ 90% ಕುಕ್ ಮಾಡಿ ಅದನ್ನು ಸೋಸ್ತಾ ಇದ್ದೀವಿ. ಓಕೆ, 2 ಕೆಜಿ ಚಿಕನ್ ತಗೊಂಡಿದ್ದೀವಿ, ಅದಕ್ಕೆ ಇಲ್ಲಿ 4-5 ಫಸ್ಟಿಗೆ ನೀರುಳ್ಳಿಯನ್ನು ರಫ್ಲಿ ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಇಡ್ತೀವಿ. ನೀರುಳ್ಳಿ ಗ್ರೈಂಡ್ ಆಗುವಾಗ ಇನ್ನೊಂದು ಸೈಡಲ್ಲಿ 2 ಚಮಚದಷ್ಟು ಬಡಿಶೇಪನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ತುಪ್ಪವನ್ನು ಹಾಕೋಣ ಅಥವಾ ಎಣ್ಣೆ ಕೂಡ ನೀವು ಹಾಕ್ಬೋದು. 1-3 ಚಮಚದಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಅದು ಬಿಸಿ ಆಗಿದ್ದೆ, ಅದಕ್ಕೆ ನೀರುಳ್ಳಿಯನ್ನು ಇವಾಗ ಗ್ರೈಂಡ್ ಮಾಡಿದ್ದೀವಿ ನೋಡಿ. ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಲಿಕ್ಕುಂಟು. ಓಕೆ, ಒಂದು ಸೈಡ್ ನೀರುಳ್ಳಿ ಫ್ರೈ ಆಗ್ತಾ ಇರಲಿ, ಇನ್ನೊಂದು ಸೈಡಲ್ಲಿ ಬೇರೆ ಏನೆಲ್ಲ ಮಸಾಲೆ ಬೇಕು ನೋಡಿ ಅದನ್ನು ಕೂಡ ಇವಾಗ ರೆಡಿ ಮಾಡೋಣ. ಅದೇ ಮಿಕ್ಸಿ ಜಾರಿಗೆ 1-6-7 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀವಿ. ದೊಡ್ಡ ಸೈಜ್ ಟೊಮೆಟೊ ಆದರೆ 1-5 ಸಾಕು. ಓಕೆ, ಇದನ್ನು ಕೂಡ ಈಗ ಗ್ರೈಂಡ್ ಮಾಡಿ, ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದೆ, ಇದಕ್ಕೇನೆ ಆ್ಯಡ್ ಮಾಡೋಣ. ಈಗ ನಾವಿಲ್ಲಿ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೀವಿ. ಇದು ಕೂಡ ಒಳ್ಳೆ ರೀತಿ ಫ್ರೈ ಆಗಬೇಕು, ಹಾಗೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟರೆ ಸಾಕು, ತಾನಾಗಿ ಮಸಾಲ ಒಳ್ಳೆ ರೀತಿ ಫ್ರೈ ಆಗುತ್ತೆ. ಮಧ್ಯ ಮಧ್ಯದಲ್ಲಿ ನೀವು ಈ ರೀತಿ ಚಮಚ ಹಾಕ್ತಾ ಇದ್ದರೆ ಆಯಿತು. ಓಕೆ, ಇನ್ನೊಂದು ಸೈಡ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿವಿ, ದೊಡ್ಡ ಕಟ್ಟಷ್ಟು. 1-5 ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಇದನ್ನು ಕೂಡ ಇವಾಗ ಗ್ರೈಂಡ್ ಮಾಡೋಣ. ಇದರೊಂದಿಗೆ ರೋಸ್ಟ್ ಮಾಡಿದ ಬಡಿಶೇಪ್ ಇತ್ತು ನೋಡಿ, ಅದನ್ನು ಕೂಡ ಹಾಕೋಣ. ಓಕೆ, ಇಲ್ಲಿ ಟೊಮೆಟೊ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದೆ, ಗ್ರೀನ್ ಮಸಾಲ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಕೂಡ ಆ್ಯಡ್ ಮಾಡೋಣ. ಟೊಮೆಟೊ ಕಲರ್ ಎಲ್ಲ ಪೂರ್ತಿಯಾಗಿ ಚೇಂಜ್ ಆಗಿದೆ ನೋಡ್ಬೋದು ನೀವು. ಇವಾಗ ಈ ಮಸಾಲ ಕೂಡ ಒಳ್ಳೆ ರೀತಿ ಫ್ರೈ ಆಗಲಿ. ಓಕೆ, ಮಸಾಲ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಓಕೆ, ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಚಮಚದಷ್ಟು ಹಾಕಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ ಫ್ರೈ ಮಾಡೋಣ ಇವಾಗ. ಓಕೆ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಒಂದು ಮುಚ್ಚಿಡಿ, ಮಸಾಲ ಒಳ್ಳೆ ರೀತಿ ಫ್ರೈ ಆಗುತ್ತೆ. ಇಲ್ಲಿ 2 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್, 1.5 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಜೀರಾ ಪೌಡರ್ 1 ಟೇಬಲ್ಸ್ಪೂನಷ್ಟು, ಹಾಗೂ ಬಿರಿಯಾನಿ ಮಸಾಲ ಹಾಗೂ ಗರಂ ಮಸಾಲ 1 ಟೇಬಲ್ಸ್ಪೂನಷ್ಟು ಹಾಕಿದ್ದೀವಿ. ಓಕೆ, ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕು, ಉಪ್ಪನ್ನು ಕೂಡ ಸೇರಿಸೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ, ಮಸಾಲದೊಂದಿಗೆ ಒಳ್ಳೆ ಇದು ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಫ್ರೈ ಮಾಡಿದ ನೀರುಳ್ಳಿಯನ್ನು ಕೂಡ ಆ್ಯಡ್ ಮಾಡೋಣ. ಓಕೆ, ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಫ್ರೈಡ್ ಆನಿಯನ್ ಕೂಡ ಇದಕ್ಕೆ ಸೇರಿಸಿದ್ವಿ. ಇವಾಗ ಇದಕ್ಕೆ ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕೋಣ. 2 ಕೆಜಿಯಷ್ಟು ಚಿಕನ್ ಇಲ್ಲಿ ತಗೊಂಡಿದ್ದೀವಿ. ಓಕೆ, ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀವಿ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಕೂಡ ಸೇರಿಸೋದು ಬೇಡ, ಬೇಕಿದ್ರೆ ಸ್ವಲ್ಪ ಮಿಕ್ಸಿಯಲ್ಲಿದ್ದ ನೀರನ್ನು ನಾವು ಹಾಕಿದರೆ ಆಯಿತು. ಓಕೆ, ಇನ್ನು ಚಿಕನನ್ನು ಬೇಯಿಸಲಿಕ್ಕೆ ಇಡೋಣ.
ಓಕೆ, ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ. ಚಿಕನ್ ಒಳ್ಳೆ ರೀತಿ ಬೇಯಲಿ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಹಾಲನ್ನು ತಗೊಂಡು ಅದಕ್ಕೆ ಕೇಸರ್ ಕಲರ್ ಹಾಕ್ತಾ ಇದ್ದೀವಿ, ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇದನ್ನು ಇಟ್ಕೊಳ್ಳೋಣ. ಇಲ್ಲಿ ಇವಾಗ ಚಿಕನ್ ಬೆಂದಿದೆ, ಬೇಕಾಗುವಷ್ಟು ಗ್ರೇವಿ ಬಿಟ್ಟಿದೆ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಕ್ಯಾಶ್ಯೂ ನೆಟ್ ಹಾಗೂ ಸ್ವಲ್ಪ ದ್ರಾಕ್ಷಿ ಬೇಕಿದ್ರೆ ದ್ರಾಕ್ಷಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಟುಬಿಡೋಣ. ಓಕೆ, ಇವಾಗ ಎಲ್ಲನೂ ರೆಡಿಯಾಗಿದೆ. ಒಂದು ಅಗಲವಾದ ಪಾತ್ರೆ ತಗೊಂಡು ತಳದಲ್ಲಿ ಸ್ವಲ್ಪ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹಾಕಿ ಮೇಲ್ಗಡೆಯಿಂದ ರೆಡಿ ಮಾಡಿಟ್ಟ ರೈಸನ್ನು ಇವಾಗ ಹಾಕೋಣ. ಹಾಗೂ ಚಿಕನ್ ಕೂಡ ಬೆಂದು ಗ್ರೇವಿ ರೆಡಿಯಾಗಿದೆ, ಅದನ್ನು ಕೂಡ ಮಧ್ಯದಲ್ಲಿ ಹಾಕಿಬಿಡೋಣ. ಇದೇ ರೀತಿ 2-3 ಲೇಯರ್ ಅಥವಾ 2 ಲೇಯರ್ ನೀವು ಯಾವ ರೀತಿ ಕ್ವಾಂಟಿಟಿ ತಗೊಳ್ತೀನಿ ನೋಡಿ, ಆ ಪ್ರಕಾರದಲ್ಲಿ ನೀವು ಮಾಡಿದರೆ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನನ್ನು ಹಾಕೋಣ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೂ ಫ್ರೈ ಮಾಡಿದ್ದ ಗೋಡಂಬಿ ದ್ರಾಕ್ಷಿ ಇತ್ತು ನೋಡಿ ಅದನ್ನು, ಪುದೀನ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಸೇರಿಸೋಣ. ಓಕೆ, ಆಮೇಲೆ ನಾವು ಕೇಸರ್ ಹಾಲು ರೆಡಿ ಮಾಡಿದ್ದೆ ನೋಡಿ, ಅದನ್ನು ಹಾಕಿ ತಿರ್ಗಿ ಅದರ ಮೇಲೆ ಸ್ವಲ್ಪ ರೈಸನ್ನು ಹಾಕಿ ಆಮೇಲೆ ಚಿಕನನ್ನು ಹಾಕಿ ಇದೇ ರೀತಿ ಫಸ್ಟಿಗೆ ಯಾವ ರೀತಿ ಮಾಡಿದ್ದೀವಿ ನೋಡಿ, ಸೇಮ್ ಅದೇ ವಿಧಾನವನ್ನು ಮತ್ತೊಮ್ಮೆ ಮಾಡಿದರೆ ಆಯಿತು. ಓಕೆ, ಇಲ್ಲಿ ಸ್ವಲ್ಪ ಹೋಲ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಒಂದೊಂದು ಚಮಚದಷ್ಟು ತುಪ್ಪವನ್ನು ಹಾಕೋಣ, ರೈಸ್ ಎಲ್ಲ ಡ್ರೈ ಆಗಬಾರ್ದಲ್ವ ಹಾಗಾಗಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ದಮ್ಮಲ್ಲಿ ಇಡ್ಲಿಕ್ಕುಂಟು. ಕೆಳಗಡೆ ಒಂದು ಯಾವುದಾದ್ರೂ ಕಾವಲಿದೆ ಆದರೆ ಅದನ್ನು ಇಟ್ಟು ಇದನ್ನು ಮುಚ್ಚಿ ಮೇಲ್ಗಡೆ ಭಾರವಾದ ಒಂದು ವಸ್ತುವನ್ನು ಇಟ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ದಮ್ ತೆಗೆದರೆ ಆಯಿತು. ಓಕೆ, ಇವಾಗ ನೋಡಿ ವಾವ್ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಖಂಡಿತವಾಗಲೂ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಮೆಲ್ಲನೆ ಸೈಡ್ ಸೈಡಿಂದ ನೀವು ತೆಗಿತಾ ಬಂದರೆ ಆಯಿತು. ನೋಡ್ತಾ ಇದ್ರಲ್ಲ ಎಷ್ಟೊಂದು ಎಮ್ಮೆಯಾಗಿ ಕಾಣ್ತಾ ಉಂಟು ನೋಡಿ. ಆ ಫ್ರೈಡ್ ಆನಿಯನ್, ಗೋಡಂಬಿ, ದ್ರಾಕ್ಷಿ, ಮಸಾಲ ಎಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ, ಇವಾಗ ಟೇಸ್ಟ್ ಮಾಡಿ ಕೂಡ ನೋಡೋಣ. ಓಕೆ, ಬಿರಿಯಾನಿ ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ, ಚೆನ್ನಾಗಾಗಿದೆ ರೈಸ್ ಅದು, ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಚಿಕನ್ ಗ್ರೇವಿ ಕೂಡ ಚೆನ್ನಾಗಿದೆ, ಮಸಾಲ ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.